ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಾನು ರಂಗೋಲಿಯನ್ನು ಬಿಡಿಸೋದಕ್ಕೂ ಮುಂಚೆ ಕೆಲವೊಂದು ಈಸಿಯಾಗಿ ಬಿಗಿನರ್ಸ್ಗೋಸ್ಕರ ಕೆಲವೊಂದು ಟಿಪ್ಸ್ಗಳನ್ನ ತಿಳಿಸ್ತಾ ಹೋಗ್ತೀನಿ. ಇವತ್ತು ನಾನು ಇಲ್ಲಿ ಎಂಪ್ಟಿ ಆಗಿರುವಂಥ ಒಂದು ಪೇಜನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ನಿಮಗೆ ಒಂದೊಂದಾಗಿನೇ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಫಸ್ಟು ಬೇಸಿಕ್ಕಾಗಿ ನಾನು ಕಲಿಯುವಾಗ ನಾನು ಫೇಸ್ ಮಾಡಿರುವಂಥ ಕೆಲವೊಂದಿಷ್ಟು ಮಿಸ್ಟೇಕ್ಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದೇ ಮಿಸ್ಟೇಕ್ಗಳು ಕೂಡ ನಿಮಗೂ ಆಗಿರ್ಬೋದು ಅಂತ ಈ ಟಿಪ್ಸ್ಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್ ಏನು ಅಂತ. ಮೊದಲೇದಾಗಿ ಚುಕ್ಕೆಗಳನ್ನು ಇಟ್ಕೊಳ್ಳುವಾಗ ಸರಿಯಾದ ಕ್ರಮದಲ್ಲಿ ನಾವು ಚುಕ್ಕೆಯನ್ನು ಇಟ್ಕೊಳ್ಬೇಕಾಗುತ್ತೆ. ಚುಕ್ಕೆಯನ್ನೇನಾದರೂ ತಪ್ಪಾಗಿ ಇಟ್ಕೊಂಡ್ವಿ ಅಂತಂದರೆ ನಮಗೆ ಅಲ್ಲೇ ಸಮಸ್ಯೆ ಆಗೋದು. ನೋಡಿ, ಇವಾಗ ನಾನು ಸಿಂಪಲ್ ಆಗಿರುವಂಥದ್ದೇ ಕೆಲವೊಂದು ರಂಗೋಲಿಗಳನ್ನು ತಿಳಿಸ್ತಾ ಇದ್ದೀನಿ. ಅದರಲ್ಲಿ ನಮಗೆ ಎದುರಾಗುವಂಥ ಸಮಸ್ಯೆಗಳನ್ನೇ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಚಿಕ್ಕದಾಗಿರೋಂಥ ರಂಗೋಲಿಯನ್ನೇ ನಾನು ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇಷ್ಟು ನಮಗೆ ಈಗ ಚಿಕ್ಕದಿದೆ, ಚುಕ್ಕೆ ಎಷ್ಟಿದೆ ಅಂತ ನಮಗೆ ಗೊತ್ತಾಯಿತು. ಇಲ್ಲ ಅಂತಂದರೆ ಸ್ವಲ್ಪ ದೊಡ್ಡದಿತ್ತು ಅಂತಂದರೆ ಚುಕ್ಕೆ ಗೊತ್ತಾಗೋದೇ ಇಲ್ಲ. ಇದನ್ನು ನಾನು ಇಲ್ಲಿ 5 ಚುಕ್ಕೆ ಒಂದಕ್ಕೆ ನಿಲ್ಲಿಸೋದು ಅಂತ ಹೇಳಿಬಿಟ್ಟು 5 ಚುಕ್ಕೆ ಒಂದು ಸಾಲು ಇರುವಂಥದ್ದನ್ನು ನಾನು ಹಾಕ್ಕೊಂಡಿದ್ದೀನಿ. ಈಗ ನಾವು ಏನು ಮಾಡ್ತೀವಿ ಅಂತಂದರೆ, ಫಸ್ಟು ನಾನಿವಾಗ ಒಂದೇ ಮೆಥಡಲ್ಲಿ ತೋರಿಸ್ತಾ ಹೋಗ್ತೀನಿ ಈ ರಂಗೋಲಿಯನ್ನು ಯಾವ ರೀತಿಯಾಗಿ ಬಿಡಿಸ್ತಾ ಇದ್ದೀನಿ. ನೋಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ರೀತಿಯಾಗಿ ನಾನು ಬಿಡಿಸ್ತಾ ಇದ್ದೀನಿ. ಇದನ್ನು ಬಿಡಿಸೋದನ್ನು ನೋಡ್ತಿದ್ರೆ ನಿಮಗೆ ತುಂಬ ಈಸಿಯಾಗಿದೆ ಅಂತಲೇ ಅನಿಸುತ್ತೆ ಅಲ್ವಾ? ಸೊ ನಾನು ಇದನ್ನು ಬಿಡಿಸುವಾಗ ತುಂಬಾ ಈಸಿ ಆಯಿತು, ಆದರೆ ಇದನ್ನೇ ನೀವು ಬಿಡಿಸುವಾಗ ಸ್ವಲ್ಪ ಎಲ್ಲೋ ಒಂಥರ ಡಿಫಿಕಲ್ಟ್ ಅನ್ನಿಸ್ಬೋದು. ಸೊ ಆ ಟೈಮಲ್ಲಿ ನೀವು ಫಸ್ಟು ಯಾವ ಚುಕ್ಕೆಯಿಂದ ಯಾವ ಚುಕ್ಕೆಗೆ ಅವ್ರು ತೊಗೊಂಡ್ರು ಅನ್ನೋದನ್ನು ಸರಿಯಾಗಿ ನೋಡ್ತಾ ಹೋಗಬೇಕು. ಅಥವಾ ಈಗ ನಾನು ಸಡನ್ನಾಗಿ ಇದನ್ನು ನೋಡಿದ್ದೀರಿ, ಇದನ್ನು ನೋಡಿಬಿಟ್ಟು ಮತ್ತೆ ಬೇರೆ ಕಡೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಿರುವಾಗ ಏನಾಗುತ್ತೆ, ಯಾವ ಚುಕ್ಕೆಯಿಂದ ಸ್ಟಾರ್ಟ್ ಮಾಡಿ ಯಾವ ಚುಕ್ಕೆಯಿಂದ ತೊಗೊಂಡ್ರು ಅನ್ನೋದು ಮರೆತು ಹೋಗುತ್ತೆ. ಆ ಟೈಮಲ್ಲಿ ಯಾವ ಚುಕ್ಕೆಯಿಂದ ಯಾವ ಚುಕ್ಕೆಗೆ ಅಂತ ಸರಿಯಾಗಿ ನೋಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ನಾನು ಯೂಸ್ ಮಾಡಿದಂಥ ಚುಕ್ಕೆ ಮೆಥಡ್ಗಳನ್ನೇ ನೀವು ಯೂಸ್ ಮಾಡಬೇಕು ಅಂತ ಇಲ್ಲ. ನೀವು ಬೇಕಾದರೆ ಇಲ್ಲಿಂದ ಕೂಡ ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಎಲ್ಲಿಂದ ಅಟ್ರ್ಯಾಕ್ಟ್ ಆಗುತ್ತೆ, ಎಲ್ಲಿಂದ ಈಸಿ ಆಗುತ್ತೆ, ಆ ಮೆಥಡ್ನ ನೀವು ಯೂಸ್ ಮಾಡ್ಕೋಬೋದು. ನಾನು ಹೀಗೆ ಇಲ್ಲಿಂದನೇ ಯೂಸ್ ಮಾಡಿದ್ದೀನಿ ಅಂತ ನೀವು ಇಲ್ಲಿಂದನೇ ಯೂಸ್ ಮಾಡಬೇಕು ಅಂತ ಇಲ್ಲ. ನಿಮಗೆ ಇಲ್ಲಿಂದ ಈಸಿ ಅನಿಸುತ್ತಾ, ಸೊ ಈ ರೀತಿಯಾಗಿ ತೊಗೊಂಡು ಹೋಗ್ತೀರಾ, ಈ ರೀತಿಯಾಗಿ ಕೂಡ ತೊಗೊಂಡು ಹೋಗ್ಬೋದು. ಕೆಳಗಡೆಯಿಂದನೇ ಯೂಸ್ ಮಾಡಿಕೊಂಡು ಹೋಗ್ಬೋದು. ಈ ಮೆಥಡ್ನ ಕೂಡ ನೀವು ಫಾಲೋ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆದಂಥ ವೇನಲ್ಲಿನೇ ನಿಮಗೆ ಅರ್ಥ ಆಗುತ್ತೆ, ಹೌದಾ? ಸೊ ಮತ್ತು ದೊಡ್ಡ ಚುಕ್ಕಿ ಸ್ವಲ್ಪ ದೊಡ್ಡ ರಂಗೋಲಿಯನ್ನು ಹಾಕುವಾಗ ಇಂಥ ಸಮಸ್ಯೆಗಳು ಮತ್ತು ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಾ ಹೋಗುತ್ತೆ. ಆ ಥರ ನಾನು ಇನ್ನೂ ಒಂದು ರಂಗೋಲಿಯನ್ನು ಬಿಡಿಸಿ ತೋರಿಸ್ತೀನಿ ಯಾವ ರೀತಿ ಆಗ್ಬೋದು ಅಂತ ಹೇಳಿಬಿಟ್ಟು. ನೋಡಿ, ಇಲ್ಲಿ ಚುಕ್ಕೆಯನ್ನು ಇಟ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಚುಕ್ಕೆಯನ್ನು ಇಟ್ಕೊಂಡಿದ್ದೀನಿ. ಇದು ಎಷ್ಟು ಚುಕ್ಕೆದು ಅಂತಂದರೆ 11 ಚುಕ್ಕೆ 1 ಸಾಲು. ಸೊ ಈ ಚುಕ್ಕೆಯನ್ನು, ಇದು ಸ್ವಲ್ಪ ದೊಡ್ಡದಾಗಿದೆ, ಈ ಟೈಮಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು. ಅದನ್ನು ನಾನು ನಿಮಗೆ ಇಲ್ಲಿ ಸ್ವಲ್ಪ ಈಸಿಯಾಗಿ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಫಸ್ಟು ಔಟ್ಸೈಡಿಂದ ಹಾಕ್ಕೊಳ್ತಾ ಹೋಗ್ತೀನಿ. ಕೆಲವೊಬ್ಬರು ಇನ್ನರ್ ಹೊರಗಡೆ ಎಲ್ಲ ಮುಗಿಸ್ಕೊಂಡು ಬಂದು ಹೊರಗಡೆಯನ್ನು ಸ್ಟಾರ್ಟ್ ಮಾಡ್ತಾರೆ. ನಾನಿಲ್ಲಿ ಹೊರಗಡೆಯಿಂದ ಹೋಗ್ಬಿಟ್ಟು ಒಳಗಡೆ ಮಾಡ್ತಾ ಇದ್ದೀನಿ. ಅದು ನಿಮ್ಮ ಮೆಥೆಡ್ ಮತ್ತು ನಿಮಗೆ ಈಸಿ ಆದಂಥ ವೇ. ಈಗ ನನಗೆ ಇದು ಈಸಿ ಆಗಿರುವಂಥ ವೇ, ಅದಕ್ಕೆ ನಾನು ಈ ರೀತಿಯಾಗಿ ನನ್ನ ವೇನಲ್ಲಿ ನಾನು ಹೋಗ್ತಾ ಇದ್ದೀನಿ. ಸೊ ಈ ರೀತಿ ಹಾಕ್ಕೊಂಡಿದ್ದೀನಿ ನಾನು, ಇವಾಗ ನೋಡ್ತಿರ್ಬೋದು ಈ ರೀತಿಯಾಗಿ ಹಾಕ್ಕೊಳ್ತೀನಿ ಫಸ್ಟು ಎಲ್ಲ ಕಡೆನೂ. ಯಾವ್ಯಾವ ಚುಕ್ಕೆಯಿಂದ ನೋಡ್ತಿರ್ಬೋದು, ಇಲ್ಲಿ ಯಾವ್ಯಾವ ಚುಕ್ಕೆಯಿಂದ ನಾನು ಸೇರಿಸ್ತಾ ಹೋಗ್ತಾ ಇದ್ದೀನಿ ಅಂತೇಳ್ಬಿಟ್ಟು ಕರೆಕ್ಟಾಗಿ ನೋಡಿ. ಇವಾಗ
ನೋಡಿ ಫ್ರೆಂಡ್ಸ್, ಇದು ಕೂಡ ತುಂಬಾ ಈಸಿ ಆಗಿರೋವಂಥದ್ದೇ. ಆದರೆ ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ ನಿಮಗೆ, ಇದೇ ಟಫ್ ಆಗ್ಬೋದು ಕೂಡ. ನೋಡಿ ಇವಾಗ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನಾನು ಹಾಕ್ಕೊಳ್ಳುವಾಗ ನಿಮಗೆ ಕನ್ಫ್ಯೂಷನ್ಸ್ ಆಗ್ಬೋದು. ಈ ರೀತಿಯಾಗಿ ನಾನು ಕರ್ವನ್ನು ಹಾಕ್ಕೊಳ್ಳುವಾಗ ನಿಮಗೆ ಕನ್ಫ್ಯೂಷನ್ಸ್ ಆಗ್ಬೋದು. ಕರ್ವ್ ಎಲ್ಲಿ ಹಾಕ್ಕೊಳ್ಬೇಕು, ಎಲ್ಲಿ ಬಿಟ್ಕೋಬೇಕು ಅನ್ನೋದು ಒಂದು ಸ್ವಲ್ಪ ನಿಮಗೆ ತೊಂದರೆ ಆಗ್ಬೋದು. ಈ ರೀತಿಯಾಗಿ ಯಾರು ಎಲ್ಲಿ ಕರ್ವ್ ಹಾಕ್ಕೊಂಡ್ರು ಇವರು ಅಂತ ನಿಮಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಯಾವ ಚುಕ್ಕಿಯಿಂದ ಯಾವ ಚುಕ್ಕಿಗೆ ಹೋದರು, ಎಲ್ಲಿಂದ ಕರ್ವ್ ಹಾಕ್ಕೊಂಡ್ರು ಅಂತೇಳಿ. ಸೊ ಇಂಥ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಯಾವ ರೀತಿಯಾಗಿ ಈಸಿ ಅನಿಸುತ್ತೆ ಆ ರೀತಿಯಾಗಿ ಹಾಕ್ಕೊಳ್ಬೋದು. ಇದನ್ನೇ ನಾನು ಇನ್ನೊಂದು ಥರ ಈಸಿ ವೇನಲ್ಲಿ ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ರೀತಿ ಒಳಗಡೆ ನಾನು ಕರ್ವ್ ಏನು ಹಾಕ್ಕೊಂಡಲ್ಲ ಅದ್ರ ಬದಲಾಗಿ ನೀವು ಹಾಗೆ ಕೂಡ ಹಾಕ್ಕೊಂಡ್ರು ಪರವಾಗಿಲ್ಲ, ಈ ಕರ್ವನ್ನು ತೊಗೊಳ್ಳೋದು ಬೇಕಿಲ್ಲ. ಅದಕ್ಕೆ ನಾನು ಇನ್ನೊಂದು ತೋರಿಸ್ತೀನಿ ಇಲ್ಲೇ ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು ಅದೇ ಥರನೇ ಚುಕ್ಕೆಗಳನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ನಾನು ಬೇರೆ ಡಿಸೈನ್ ಕೂಡ ತೋರಿಸ್ತಾ ಹೋಗ್ತೀನಿ. ಆದರೆ ಒಳಗಡೆ ಕೂಡ ಇದೇ ಥರ ಬರುತ್ತೆ, ಅದೇ ಥರ ಬರೋ ಥರನೇ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಇದು ಬೇರೆ ಮೆಥಡಲ್ಲಿರೋದು ನೋಡಿ, ಇದು ಸ್ವಲ್ಪ ಹೊರಗಡೆ ನಾನು ಬೇರೆ ತೊಗೊಳ್ತಾ ಇದ್ದೀನಿ. ಅಲ್ಲಿ ಈಸಿಯಾಗಿ ತೋರಿಸಿದ್ದೆ, ಈಸಿ ಮೆಥಡ್ ಇರೋದು ಇದೊಂದು ಸ್ವಲ್ಪ ನೋಡಿ. ಯಾವ ಚುಕ್ಕೆಯಿಂದ ಯಾವ ಚುಕ್ಕೆಗೆ ಬಂದೆ ಅಂತ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಇಲ್ಲಿಂದ ಯಾವ ಚುಕ್ಕೆಗೆ ಬಂದಿದ್ದಾರೆ ನೋಡ್ತಿರ್ಬೇಕು ಈ ಥರ. ಇದೇ ನಮಗೆ ಫಸ್ಟು ಬೇಸಿಕ್ಕಾಗಿ ಕಲಿಯೋರಿಗೆ ಕನ್ಫ್ಯೂಷನ್ಸ್ ಆಗೋದು, ಎಲ್ಲಿಂದ ಎಲ್ಲಿಗೆ ತೊಗೊಳ್ಬೇಕು ಅನ್ನೋದು. ಫಸ್ಟ್ ಹಿಂಗೆ ನೋಡಿದ ಕೂಡಲೇ ಈಸಿ ಅನಿಸುತ್ತೆ, ಬಟ್ ಹಾಕ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಎಲ್ಲಿಂದ ತೊಗೊಳ್ಬೇಕು, ಯಾವ ಚುಕ್ಕೆಗೆ ತೊಗೊಳ್ಬೇಕು ಅಂಥೇಳಿ. ಸೊ ಇಲ್ಲಿ ನೋಡಿ ನೋಡಿ, ಸೊ ಇವಾಗ ನನಗೆ ಪ್ರಾಕ್ಟೀಸ್ ಆಗಿದೆ ಅಲ್ಲ, ನಾನು ಈಸಿಯಾಗಿ ತೊಗೊಂಡು ಬಂದುಬಿಟ್ಟೆ. ಇದೇ ರೀತಿ ನಿಮಗೂ ಕೂಡ ಸ್ವಲ್ಪ ಸ್ವಲ್ಪ ಬರ್ತಾನೆ, ಈಸಿ ಆಗ್ತಾ ಹೋಗುತ್ತೆ ಎಲ್ಲದು ಕೂಡ ಈ ರೀತಿ ರೂಢಿ ಮಾಡ್ಕೊಳ್ತಾ ಹೋದರೆ. ಇಲ್ಲಿ ನೋಡಿ ಮಿಡಲಲ್ಲಿ ಇಲ್ಲೇನು ಹಾಕ್ಕೊಂಡ್ವಲ್ಲ ಈ ರೀತಿ ಇದೇ ಥರನೇ ಬರೋದು. ಇಲ್ಲಿ ನಾನು ಕರ್ವ್ ಇಲ್ಲದೇ ತೋರಿಸ್ತೀನಿ. ಫಸ್ಟು ನಾನು ಪೆನ್ಸಿಲಲ್ಲಿ ನಿಮಗೆ ಕರ್ವ್ ಹಾಕಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ ಈ ಥರ ಬಂತ, ಈಗ ಬಂದಿದ್ದನ್ನು ನಾನು ಈ ಥರ ಹಾಕ್ಕೊಳ್ತೀನಿ ನೋಡಿ. ಈ ಥರ ಬೇಕಿಲ್ಲ ಅಂದಾಗ ಈ ಕರ್ವನ್ನು ನಾನು ಹಾಕ್ಕೊಳ್ತೀನಿ. ನಿಮಗೆ ಸ್ವಲ್ಪ ಈಸಿ ಆಗಿದ್ಮೇಲೆ ಈ ಕರ್ವನ್ನು ನೀವು ಕೂಡ ಹಾಕ್ಕೊಳ್ಬೋದು. ಇಲ್ಲಪ್ಪ ನನಗೆ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ, ಇಷ್ಟೇ ಹಾಕ್ಕೊಳ್ಳಿ ಇಷ್ಟೇ ಸಾಕು, ಈ ಕರ್ವ್ ಬೇಡ ನಮಗೆ. ಆ ಟೈಮಲ್ಲಿ ಇದು ಒಂದೊಂದು ಚುಕ್ಕೆ ಉಳಿಯುತ್ತಲ್ವಾ, ಈ ರೀತಿ ರೌಂಡ್ ಹಾಕ್ಕೊಂಬಿಡಿ. ಗೊತ್ತಾಯಿತು? ಇಲ್ಲ ಅಂತಂದರೆ ಕರ್ವ್ ಹಾಕ್ಕೊಳ್ಳೋದಕ್ಕೆ ಈಸಿ ಆಗ್ತಾ ಇದೆ, ಹಿಂಗೆ ತೊಗೊಂಡ್ಬಿಟ್ಟು ಇಲ್ಲಿ ತೊಗೊಂಡು ಈ ರೀತಿ ಕರ್ವ್ ಹಾಕ್ಕೊಂಬಿಟ್ರೆ ಸಾಕು, ಇಷ್ಟೇ ಕರ್ವ್ ಹಾಕ್ಕೊಳ್ಳೋದು. ಮತ್ತೆ ನೋಡಿ ನೋಡಿ ಈ ರೀತಿಯಾಗಿ ಇದು ನಿಮಗೆ ಈಸಿಯಾಗಿ ಸ್ವಲ್ಪ ರೂಢಿ ಆಗಿದ್ಮೇಲೆ ಕೈ ಬಿಡದೇನೆ ಆರಾಮವಾಗಿ ಹಾಕ್ಕೊಳ್ಳೋದ್ರಿಂದ ಅದು ತಾನಾಗಿನೇ ಬಂದುಬಿಡುತ್ತೆ. ಇಲ್ಲಪ್ಪ ಅಂತ ಅಂದಾಗ ಏನು ಮಾಡ್ಕೊಳ್ಳೋದು, ಇಷ್ಟೇ ಈಸಿಯಾಗಿ ನಾನು ಮೊದಲು ತೋರಿಸಿದ್ನಲ್ಲ ಆ ಥರ ಕೂಡ ಹಾಕ್ಕೊಳ್ಬೋದು. ಸೊ ಈ ಬೇಸಿಕ್ ಸ್ವಲ್ಪ ನಿಮಗೆ ಎಲ್ಲಿ ಯಾವ್ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಅಂತ ಗೊತ್ತಾಯಿತು ಅಂತಂದರೆ ನೀವು ಕೂಡ ಆರಾಮವಾಗಿ ಯಾವುದೇ ಚುಕ್ಕಿ ಆಗಿರ್ಬೋದು, ಎಷ್ಟೇ ಚುಕ್ಕಿದಾಗಿರ್ಬೋದು, ಅದರಲ್ಲಿ ಹೊಸ ಹೊಸ ಡಿಸೈನ್ನ ನೀವೇ ಇನೋವೇಟಿವ್ ಮಾಡ್ತಾ ಹೋಗ್ತೀರ. ಇದು ಸುಮ್ಮನೆ ಸ್ವಲ್ಪ ನೋಡಿ ಕಲ್ತಿರೋದು, ಆಮೇಲೆ ನೀವೇ ಇನೋವೇಟಿವ್ ಹೊಸ ಹೊಸದನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಾ. ಆ ಥರ ಚುಕ್ಕೆಯನ್ನು ಇಟ್ಕೊಂಡ್ಬಿಟ್ಟು ಈ ರೀತಿ ನೋಡಿ, ಈ ರೀತಿಯಾಗಿ ಡಿಸೈನ್ ಮಾಡ್ಕೊಳ್ಳೋದು, ಈ ರೀತಿ ಡಿಸೈನ್ ಮಾಡ್ಕೊಳ್ಳೋದು, ಈ ರೀತಿ ಕರ್ವ್ ತೊಗೊಂಡ್ಬಿಟ್ಟು ಹಾಕ್ಕೊಳ್ಳೋದು, ಈ ರೀತಿಯಾಗಿ ಹಾಕ್ಕೊಳ್ಳೋದು ಎಳೆಗಳನ್ನು, ಈ ರೀತಿಯಾಗಿ ನಿಮಗೇ ಬರ್ತಾ ಹೋಗುತ್ತೆ. ಇದು ಒಂದು ಕರ್ವ್ ಈ ಥರ ಹಾಕ್ಕೊಳ್ಳೋದು, ಇದೆಲ್ಲದು ಕೂಡ ನಿಮಗೇ ಬರ್ತಾ ಹೋಗುತ್ತೆ. ಎಷ್ಟೇ ಚುಕ್ಕಿದಾಗಿರ್ಬೋದು, ನೀವೇ ಇನೋವೇಟಿವ್ ಆಗಿ ಹೊಸ ಹೊಸ ಡಿಸೈನ್ಗಳನ್ನ
ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು, ಯೂಸ್ಫುಲ್ ಅಂತ ಅನಿಸಿತ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ. ಹಾಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಮತ್ತೊಂದು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.